ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಾವು ಶ್ರೀಮಂತರು ತಮ್ಮ ಮಕ್ಕಳಿಗೆ ಹೇಗೆ ಎಜುಕೇಶನ್ ಕೊಡಿಸ್ತಾರೆ, ಹಾಗೆ ಏನೇನೆಲ್ಲ ವಿಚಾರಗಳು ತಿಳಿಸ್ಕೊಡ್ತಾರ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಹಣ ಹೇಗೆ ಕೆಲಸ ಮಾಡುತ್ತದೆ ಎಂದು ಹೇಳ್ಕೊಡ್ತಾರೆ. ಹೌದು, ಈ ಶ್ರೀಮಂತರು ತಮ್ಮ ಮಕ್ಕಳಿಗೆ ಹಣ ಹೇಗೆಲ್ಲ ಕೆಲಸ ಮಾಡುತ್ತದೆ, ಹೇಗೆಲ್ಲ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಮೊದಲು ತಿಳಿಸ್ಕೊಡ್ತಾರೆ. ಹಣ ಹೇಗೆಂದ್ರೆ, ಅವರು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಅವರು ಮತ್ತೆ ಮುಂದಿನ ಪೀಳಿಗೆಗೂ ಉಳಿಸ್ಕೊಂಡು ಹೋಗ್ಲಿ ಅಂತ ಒಂದು ಕಾರಣಕ್ಕೋಸ್ಕರ ಅವರು ಶ್ರೀಮಂತರು ತಮ್ಮ ಮಕ್ಕಳಿಗೆ ಹಣದ ಬಗ್ಗೆ ಒಳ್ಳೆಯ ನಾಲೆಡ್ಜ್ ಅನ್ನು ಹೇಳ್ಕೊಡ್ತಾರೆ. ಎರಡನೇದಾಗಿ ಹೂಡಿಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಪೂರ್ತಿ ತಿಳಿಸಿಕೊಡ್ತಾರೆ. ಹೂಡಿಕೆ ಅಂದ್ರೆ ಡೆಪಾಸಿಟ್, ಈ ಡೆಪಾಸಿಟ್ ಅನ್ನು ಎಲ್ಲಿ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಹಣ ಹಾಕ್ಬೇಕು, ಯಾವ ರೀತಿಯ ಬಿಸ್ನೆಸ್ ನಲ್ಲಿ ಹಣ ಹಾಕ್ಬೇಕು ಅನ್ನೋದ್ರ ಬಗ್ಗೆ, ಹೂಡಿಕೆ ಮಾಡೋದ್ರ ಬಗ್ಗೆ ಶ್ರೀಮಂತರು ತಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಯಾವ ಜಾಗದಲ್ಲಿ ಎಷ್ಟು ಅಮೌಂಟ್ ಹಾಕಿದ್ರೆ ನಿಮ್ಗೆ ಎಷ್ಟು ರಿಟರ್ನ್ ಬರ್ತದೆ, ಹಾಗೆ ಎಷ್ಟು ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ವಿವರನ್ನ ಹೇಳ್ಕೊಡ್ತಾರೆ. ಇನ್ನು ಮೂರನೇದಾಗಿ ಫೈನಾನ್ಷಿಯಲ್ ಎಜುಕೇಶನ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಅನ್ನ ನಾಲೆಡ್ಜ್ ಅನ್ನ ತಿಳಿಸ್ಕೊಡ್ತಾರೆ. ಫೈನಾನ್ಷಿಯಲ್ ಅಂದ್ರೆ ಹಣಕಾಸಿನ ಬಗ್ಗೆ ಹೇಳ್ಕೊಡ್ತಾರೆ, ಇದರ ಬಗ್ಗೆ ಎಜುಕೇಶನ್ ಕೊಡಿಸ್ತಾರೆ. ಶಾಲಾ ಕಾಲೇಜಿನಲ್ಲಿ ಫೈನಾನ್ಷಿಯಲ್ ಎಜುಕೇಶನ್ ಬಗ್ಗೆ ಅವರಿಗೆ ಎಜುಕೇಶನ್ ಕೊಡಿಸ್ತಾರೆ. ಅವರು ಇಂಡಿಯಾ, ಫಾರಿನ್ ಎಲ್ಲ ಕಂಟ್ರಿಗಳಲ್ಲೂ ಕೂಡ ಇವರಿಗೆ ಎಜುಕೇಶನ್ ಕೊಡಿಸ್ತಾರೆ. ಇಲ್ಲಿನ ಕಲ್ಚರು ಫೈನಾನ್ಷಿಯಲಿ ಯಾವ ತರ ಇದೆ, ಮತ್ತೆ ಬೇರೆ ಕಂಟ್ರಿಯಲ್ಲಿ ಯಾವ ತರ ಫೈನಾನ್ಷಿಯಲ್ ಮತ್ತೆ ಎಜುಕೇಶನ್ ಇದೆ ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಅನ್ನ ಅವರು ತಿಳಿಸುವುದಕ್ಕೆ ಮೊದಲು ಪ್ರಯತ್ನ ಮಾಡ್ತಾರೆ. ಇದರಿಂದಾಗಿ ಎರಡು ದೇಶದಲ್ಲಿನ ಫೈನಾನ್ಷಿಯಲ್ ತಮ್ಮ ಮಕ್ಕಳು ನೋಡಿಕೊಂಡು ಅವರು ಮುಂದಿನ ಹಣಕಾಸಿನ ವ್ಯವಸ್ಥೆಯನ್ನು ಅವರು ನೋಡ್ಕೊಂಡು ಹೋಗ್ತಾರೆ. ಇನ್ನು ನಾಲ್ಕನೇದಾಗಿ ಬಿಸ್ನೆಸ್ ಅನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಯಾವುದೇ ಒಂದು ಬಿಸ್ನೆಸ್ ಅನ್ನು ಮಾಡ್ಬೇಕಾದ್ರೆ ಅದರಲ್ಲಿ ರೂಲ್ಸು ನಿಯಮಗಳು ಇದ್ದೇ ಇರ್ತವೆ. ಆ ಬಿಸ್ನೆಸ್ ಅನ್ನ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತದೆ ಎಂದು ತಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಯಾವ ಕ್ಷೇತ್ರದಲ್ಲಿ ಎಷ್ಟು ಅಮೌಂಟ್ ಹಾಕ್ಬೇಕು, ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು, ಹೇಗೆ ವ್ಯವಸ್ಥೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಅನ್ನ ತಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಇನ್ನು ಐದನೇದಾಗಿ ಶ್ರೀಮಂತರಾಗುವುದು ಹೇಗೆ ಎಂದು ಹೇಳ್ಕೊಡ್ತಾರೆ. ಅವರು ನಡೆದು ಬಂದಂತಹ ದಾರಿಯನ್ನ ತಮ್ಮ ಮಕ್ಕಳಿಗೆ ಹೇಳ್ತಾರೆ. ನಾವು ಈ ತರ ಇದ್ವಿ, ಈ ತರ ನಾವು ಒಂದು ಬಿಸ್ನೆಸ್ ಮಾಡಿ ಈ ತರ ಮುಂದೆ ಬಂದ್ವಿ ಅನ್ನೋದ್ರ ಬಗ್ಗೆ ಪೂರ್ತಿ ಅವರ ಬ್ಯಾಕ್ಗ್ರೌಂಡ್ ಅನ್ನ ಹೇಳ್ಕೊಡ್ತಾರೆ. ಅದರಿಂದಾಗಿ ಅವರ ಮಕ್ಕಳು ಅವರ ಬ್ಯಾಕ್ಗ್ರೌಂಡ್ ಅನ್ನು ತಿಳಿದುಕೊಂಡು ಅವರು ಕೂಡ ಇನ್ನೂ ಹೆಚ್ಚಿನದಾಗಿ ಹಣ ಸಂಪಾದನೆ ಮಾಡೋದಕ್ಕೆ ಮುಂದೆ ಹೋಗ್ತಾರೆ. ಇದರಿಂದಾಗಿ ಶ್ರೀಮಂತರ ಮಕ್ಕಳು ಕೂಡ ಶ್ರೀಮಂತರಾಗಿಯೇ ಉಳ್ಕೊಂಡು ಹೋಗ್ತಾರೆ. ಇನ್ನು ಆರನೇದಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಹೇಗೆ ಮಾಡಬೇಕು ಎಂದು ಹೇಳ್ಕೊಡ್ತಾರೆ. ಒಂದು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಯಾಕಂದ್ರೆ ಟೈಮ್ಗೆ ಕರೆಕ್ಟ್ ಆಗಿ ನಾವು ಕೆಲಸ ಮಾಡಿದರೆ ಆ ಕೆಲಸ 100% ಸಕ್ಸಸ್ಫುಲ್ ಆಗುವುದಕ್ಕೆ ಕಾರಣವಾಗುತ್ತದೆ. ನಾವು ಏನಾದರೂ ಒಂದು ಕೆಲಸದಲ್ಲಿ ಲೇಟ್ ಮಾಡಿದರೆ ಆ ಕೆಲಸ ಅರ್ಧಕ್ಕೆ ನಿಲ್ಲಬಹುದು, ಇಲ್ಲಾಂದ್ರೆ ಲಾಸ್ ಆಗಬಹುದು. ಸೊ ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀಟಾಗಿ ಹೇಳ್ಕೊಡ್ತಾರೆ. ಯಾವ ಟೈಮ್ನಲ್ಲಿ ಯಾವ ಕೆಲಸ ಮಾಡಬೇಕು, ನಾವು ಏನ್ ಕೆಲಸ ಮಾಡಿದರೆ ಹೇಗೆ ಅರ್ನ್ ಮಾಡ್ಬೋದು ಅನ್ನೋದ್ರಾಗೆ ಶ್ರೀಮಂತರು ತಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಇನ್ನು ಹೇಳದಾಗೆ ಸಂಪತ್ತನ್ನು ಹೇಗೆ ನಿರ್ಮಿಸಬೇಕು ಅಂತ ಹೇಳ್ಕೊಡ್ತಾರೆ. ಅವರು ಸಂಪತ್ತನ್ನು ಹೇಗೆ ನಿರ್ಮಿಸಬೇಕು ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತಾರೆ. ವಸ್ತುನ ನೀವು ಖರೀದಿ ಮಾಡಿದ್ರೆ ಅದರಲ್ಲಿ ಅಪ್ರಿಸಿಯೇಷನ್ಸ್ ಮತ್ತೆ ಜಾಸ್ತಿ ಹಣ ಇನ್ನೂ ಹೆಚ್ಚಿನದಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ, ಯಾವ ತರ ನಿರ್ಮಾಣ ಮಾಡಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ನಾವು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ನಾವು ಖರೀದಿ ಮಾಡಿದ್ರೆ ಅದು ಇನ್ನು 10 ವರ್ಷದಲ್ಲಿ ಡಬಲ್ ಟ್ರಿಬಲ್ ಆಗುವ ಅವಕಾಶಗಳು ಇರ್ತವೆ. ಸೊ ಈ ತರದ ಬಗ್ಗೆ ಅವರು ಹೇಳ್ಕೊಡ್ತಾರೆ. ಈ ತರ ಮಾಡುವುದರಿಂದ ತಮ್ಮ ಮಕ್ಕಳು ಅವರು ಅದೇ ಎಜುಕೇಶನ್ ಅನ್ನು ಕಲ್ತ್ಕೊಂಡು ತಂದೆಯಂತೆ ಮಕ್ಕಳು ಹಾಗೆ ಅವರು ಎಜುಕೇಶನ್ ಅನ್ನು ಮಾಡಿ ಅವರು ಹಣವನ್ನು ಸಂಪಾದನೆ ಮಾಡಿಕೊಳ್ಳುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.